ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ ದಿನಭವಿಷ್ಯ ವಾರಭವಿಷ್ಯ ಮಾಸಭವಿಷ್ಯ ಮತ್ತು ವರ್ಷಭವಿಷ್ಯ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, 2022ನೇ ಒಂದು ಇಸ್ವಿಯಲ್ಲಿ ಬರತಕ್ಕಂತಹ ಮಾರ್ಚ್ ತಿಂಗಳಲ್ಲಿ ಒಂದು ತುಲಾರಾಶಿಯ ರಾಶಿಫಲ ಯಾವ ರೀತಿ ಇದೆ ಅನ್ನುವಂತಹ ಸಮಗ್ರವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ವಿಚಾರದಲ್ಲಿ ಪ್ಲಸ್ ಇದೆ, ಯಾವ ವಿಚಾರದಲ್ಲಿ ಮೈನಸ್ ಇದೆ, ಏನೆಲ್ಲ ನೀವು ಈ ವಿಡಿಯೋದಿಂದ ಕಲಿಬಹುದು. ಈ ವಿಡಿಯೋ ನೋಡಿದ ಮೇಲೆ ಒಂದಿಷ್ಟು ಅನುಕೂಲ ಆಯಿತು ಅಂತಂದರೆ ಆವಾಗ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ, ನಿಮಗೆ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೆ ಅಲ್ವಾ ನಾವು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ನಮಗೇನು ತೊಂದರೆ ಏನಿಲ್ಲ, ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಮಾಡಿದ್ದೀನಿ. ಟೈಮ್ ವ್ಯರ್ಥ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಒಂದಿಷ್ಟು ಫಾಸ್ಟಾಗಿ ಹೇಳ್ತೀನಿ, ಅದ್ರ ಉದ್ದೇಶ ಇಷ್ಟೇ, ನಿಮ್ಮ ಸಮಯ ಉಳಿಲಿ ಅನ್ನುವಂಥ ಕಾರಣಕ್ಕಾಗಿ ಅಲ್ವಾ. ಈಗ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥ ಈ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಇದ್ರ ಫಲ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ ಒಂದು ತುಲಾರಾಶಿಯ ಒಂದು ಜನ್ಮ ನಕ್ಷತ್ರಗಳನ್ನು ನೋಡಿದಾಗ ಚಿತ್ತ ನಕ್ಷತ್ರದ 3 ಮತ್ತು 4ನೇ ಚರಣ ಮತ್ತು ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖಾ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರುವಂತಹ ಈ ತುಲಾರಾಶಿ, ಒಂದು ತುಲಾರಾಶಿಯ ಒಂದು ಅದೃಷ್ಟ ಬಣ್ಣವನ್ನು ನೋಡಿದಾಗ ಬಿಳಿ ಮತ್ತು ನೀಲಿಯಾಗಿದ್ದರೆ ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಆಗಿರ್ತಕ್ಕಂಥದ್ದು. ಈ ತುಲಾರಾಶಿಯ ಒಂದು ವಿಶೇಷವಾಗಿರುವಂತಹ ಗುಣ ಯಾವುದು ಅಂತ ನೋಡಿದಾಗ ಬಹಳಷ್ಟು ನಿಪುಣರು, ಅಧ್ಯಯನಶೀಲರಾಗಿರ್ತಕ್ಕಂಥದ್ದು. ಮಿತ್ರರಾಶಿಗಳು ಮಿಥುನ, ಕಟಕ, ಕುಂಭರಾಶಿಯಾಗಿದ್ದರೆ ಶತ್ರು ರಾಶಿ ಸಿಂಹರಾಶಿ ಆಗಿರತಕ್ಕಂಥದ್ದು. ವೀಕ್ಷಕರೇ, ನಾನು ಮಾರ್ಚ್ ತಿಂಗಳ ಒಂದು ಫಲವನ್ನು ತಿಳಿಸ್ತಾ ಇರೋದ್ರಿಂದ ಮಾರ್ಚ್ ತಿಂಗಳಲ್ಲಿ ಯಾವುದಿನ ನಿಮಗೆ ಶುಭಕಾರಕವಾಗಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ 5, 15, 25 ಈ ಒಂದು ತಾರೀಕುಗಳು, ಈ ಒಂದು ದಿನಗಳು ನಿಮಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಫಲವನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ಬನ್ನಿ, ಹಾಗಿದ್ದರೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಫಲವನ್ನು ನೋಡೋದಾದರೆ ಸ್ವಲ್ಪ ಕೆಲವೊಂದು ಹಿಂಜರಿಗೆ ಇರತಕ್ಕಂಥದ್ದು ನೋಡಿ. ನೀವು ಯಾವುದೇ ಒಂದು ನಿರ್ಧಾರ ತಗೋತೀರಾ ಅಥವಾ ಯಾವುದೊಂದು ಕೆಲಸ ಮಾಡಬೇಕಾ, ಕೆಲವೊಂದು ಅದರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ನಿಮಗೆ ಹಿಂಜರಿಕೆ ಇರತಕ್ಕಂಥದ್ದು. ಆಗುತ್ತೋ ಏನಿಲ್ಲವೋ, ನಾವು ಅಂದುಕೊಂಡಂಥ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೋ ಏನಿಲ್ವೋ, ಈ ರೀತಿಯಾಗಿರ್ತಕ್ಕಂತಹ ಯೋಚನೆಗಳು, ಬೇಡದೇ ಇರುವಂತಹ ಯೋಚನೆಗಳು ಸಿಕ್ಕಾಪಟ್ಟೆ ನಿಮ್ಮ ತಲೆಯಲ್ಲಿ ಮನೆ ಮಾಡಿರುತ್ತೆ. ಈ ಕಾರಣದಿಂದಾಗಿ ಏನಾಗುತ್ತೆ, ನಿಮಗೆ ಕೆಲವೊಂದು ಸೋಲನ್ನು ಅನುಭವಿಸ್ತಕ್ಕಂಥದ್ದು. ನೋಡಿ, ನಿಮಗೆ ತುಂಬ ಕಾಂಪಿಟೇಷನ್ ಇದೆ ಅಲ್ವಾ, ಯಾಕಂತಂದರೆ ಕೆಲವೊಂದು ಜನಗಳ ಒತ್ತಡಗಳು ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು. ಇದರಿಂದಾಗಿ ಈ ಒಂದು ಅಪಜಯ ನಿಮಗೆ ಬಹಳಷ್ಟು ತೊಂದರೆ ತರಬಹುದು. ಅಂದರೆ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಅಡ್ವಾನ್ಸ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ಕಾನ್ಫಿಡೆನ್ಸ್ ಕಳ್ಕೋಬೇಡಿ, ಹೋರಾಟದ ಮನೋಭಾವ ಲಾಂಗ್ ಟೈಮಲ್ಲಿ ಇರಲಿ, ಯಾಕಂದರೆ ಸೋಲನ್ನು ಸಲೀಸಾಗಿ ಒಪ್ಕೋಬೇಡಿ. ಆ ಸೋಲನ್ನು ಒಪ್ಪಿಕೊಂಡ್ರೆ ಅದರ ಪರಿಣಾಮ ಬಹಳಷ್ಟು ಗಂಭೀರವಾಗಿರುತ್ತೆ. ಹಾಗಾಗಿ ಬಿಡದೆ ಮುನ್ನುಗ್ಗಿ, ನಿಮಗೆ ಅವಕಾಶ ಇರತಕ್ಕಂಥದ್ದು. ಎಷ್ಟು ಮೈನಸ್ ಇರ್ತವೆ ಅಷ್ಟು ಪ್ಲಸ್ಸು ಕೂಡ ಇರುತ್ತವೆ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ. ಆಯಿತಾ, ಇನ್ನು ಸ್ವಲ್ಪ ನಿಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ಅಪರೂಪದ ಕೆಲವೊಂದು ಕಲೆಗಳಿರ್ತದೆ ಅಲ್ವಾ, ನಿಮ್ಮ ಕೆಲವೊಂದು ಜಾಣ್ಮೆ, ತಾಳ್ಮೆ, ಬುದ್ಧಿವಂತಿಕೆ, ಎಲ್ಲರಲ್ಲೂ ಕೂಡ ಒಂದೊಂದು ಶಕ್ತಿ ಅನ್ನುವಂಥದ್ದಿರುತ್ತೆ. ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳತಕ್ಕಂತಹ ಅವಕಾಶಗಳು ಈಗ ಬಂದಾಗಿದೆ, ಇದರ ಉಪಯೋಗ ಆಗಲಿ. ಆಯಿತಾ, ಅದು ನಿಮಗೇನಾಗುತ್ತೆ, ಬಹಳಷ್ಟು ಗೌರವಗಳು, ಸ್ಥಾನಮಾನಗಳು, ಪ್ರಶಂಸೆಗಳು ತಂದುಕೊಡ್ತಾ ಇರತಕ್ಕಂಥದ್ದು ಕಂಡುಬರುತ್ತೆ. ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಆ ಶಕ್ತಿ, ಬುದ್ಧಿ, ಆ ಶೌರ್ಯ, ಆ ಕಲೆ ಹೊರಗಡೆ ಬರತಕ್ಕಂಥದ್ದು ಈ ಸಮಯ. ಇನ್ನು ಕೆಲವೊಂದು ಈ ಸೇವೆಯನ್ನು ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಕೆಲವೊಂದು ಹಣದ ಜೊತೆ ಜನಪ್ರಿಯತೆಯನ್ನು ಲಭಿಸ್ತಕ್ಕಂಥ ಸಾಧ್ಯತೆ ಇದೆ. ಬಹಳಷ್ಟು ಜನ ನಾವು ಬೆಳಿಬೇಕು, ಇತರರನ್ನು ಬೆಳೆಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ತುಲಾರಾಶಿಯವರು. ಹಾಗಾಗಿ ಅಂತಹ ಒಂದು ಭಾವನೆ ನಿಮಗೆ ಬಹಳಷ್ಟು ಗೌರವ ಆಧಾರಗಳಿಗೆ, ಮಾನ ಸನ್ಮಾನಗಳಿಗೆ ನಿಮಗೆ ಕಾರಣವನ್ನಾಗಿ ಮಾಡತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರತಕ್ಕಂಥದ್ದು. ಇನ್ನು ನಾನು ನಿಮಗೆ ಮಹದ್ದಿನ ಮೇಲೆ ಸ್ವಲ್ಪ ಹಿಡಿತ ಇರಲಿ ಅನ್ನುವಂತಹ ಒಂದು ಸಲಹೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಯಾಕಂತಂದರೆ ನಿಮ್ಮ ಮಾತಿನಲ್ಲಿ ಹಿಡಿತ ಇತ್ತು ಅಂತಂದರೆ ಶತ್ರುಗಳಿಗೂ ಕೂಡ ನಿಮ್ಮನ್ನು ದ್ವೇಷಿಸಲ್ಲ, ಯಾಕಂತಂದರೆ ನಿಮ್ಮ ಮನಸ್ಥಿತಿ ಹಾಗಿರುತ್ತೆ. ನೀವು ಯಾರನ್ನು ಕೂಡ ಕೆಟ್ಟದನ್ನು ಬಯಸ್ತಕ್ಕಂತಹ ಜೈಮಾನ ನಿಮ್ಮದಲ್ಲ. ನೀವು ಬೆಳಿಬೇಕು, ಇತರರನ್ನು ಬೆಳೆಸಬೇಕು ಅಂತೇನಂದರೆ ಅಂತಹ ಒಂದು ಕಲ್ಪನೆಯಿಂದ ಬಂದಿರತಕ್ಕಂತಹ ವ್ಯಕ್ತಿಗಳಾಗಿರೋದ್ರಿಂದ ನಿಮಗೆ ಒಳ್ಳೆಯ ಒಂದು ಗೌರವಗಳು ತಂದುಕೊಡ್ತವೆ. ಹಾಗಾಗಿ ನೀವು ಇನ್ನೊಬ್ಬರಿಗೆ
ದ್ವೇಷಿಸ್ಲಿಕ್ಕೆ ಹೋಗಬೇಡಿ, ನಿಂದಿಸ್ಲಿಕ್ಕೆ ಹೋಗಬೇಡಿ. ಮಾತಿನಲ್ಲಿ ಹಿಡಿತವನ್ನು ಇಟ್ಟುಕೊಂಡು ಹೋಗುವಂಥದ್ದು ನಿಮಗೆ ಒಳ್ಳೆಯ ಶ್ರೇಯಸ್ಕರವಾಗಿರತಕ್ಕಂತಹ ಫಲಪ್ರಾಪ್ತಿ ಆಗುತ್ತೆ. ಇನ್ನು ಈ ಸ್ಟಾಕು ಅಥವಾ ಷೇರಿನಲ್ಲಿ ವ್ಯವಹಾರ ಮಾಡ್ತಕ್ಕಂಥವರಿಗೆ ಬಹಳಷ್ಟು ಲಾಭಕಾರಕವಾಗಿರ್ತಕ್ಕಂಥ ಫಲ ಇದೆ. ಲಾಭವನ್ನು ನಿರೀಕ್ಷೆ ಮಾಡಬಹುದು, ಉತ್ತಮವಾಗಿದೆ. ಇನ್ನು ಈ ಕಾರ್ಮಿಕರಿಗೆ ಬಹಳಷ್ಟು ಸಂಪಾದನೆ ಆಗ್ತಕ್ಕಂಥದ್ದು, ಉನ್ನತ ಮಟ್ಟದಲ್ಲಿರ್ತಕ್ಕಂಥದ್ದು ಕಾರ್ಮಿಕರು. ಇನ್ನು ಈ ವೈದ್ಯರು ಕೂಡ ಹೆಚ್ಚಿನ ಒಂದು ಲಾಭವನ್ನು, ಹೆಚ್ಚಿನ ಸ್ಥಾನಮಾನವನ್ನು ನಿರೀಕ್ಷೆ ಮಾಡಬಹುದು. ಅವಕಾಶಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಈ ವಕೀಲರಿಗೆ ಸ್ವಲ್ಪ ಕೆಲವೊಂದು ನಿರೀಕ್ಷೆ ಮಾಡಿರ್ತಾರಲ್ಲ, ಆ ಮಟ್ಟದಲ್ಲೇ ಅವರಿಗೆ ಲಾಭ ಸಿಗುತ್ತೆ. ಓ, ನಾನೊಂದು ಎಕ್ಸ್ಪೆಕ್ಟೇಷನ್ ಇದೆ, ನಾನು ಈ ತಿಂಗಳು ಇಷ್ಟು ಸಂಪಾದನೆ ಮಾಡುವ, ಖಂಡಿತ ಅಷ್ಟು ಸಂಪಾದನೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಈ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ, ಕೆಲವೊಂದು ಗೃಹ ಕೈಗಾರಿಕೆಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಆದಾಯ ಸಿಗ್ತಕ್ಕಂಥದ್ದು, ಲಾಭ ಸಿಗ್ತಕ್ಕಂತಹ ಸಾಧ್ಯತೆಗಳಿದೆ. ಇಂದು ಈ ಬಂಧು ಬಳಗಗಳಲ್ಲಿ ಕೆಲವೊಂದು ವಿವಾಹದ ಮಾತುಕತೆಗಳು ಅಥವಾ ವಿವಾಹದ ಸಮಾರಂಭಗಳು ನಡೀತಕ್ಕಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಈ ದಂಪತಿಗಳಲ್ಲಿ ಅನವಶ್ಯಕವಾಗಿರ್ತಕ್ಕಂತಹ ವಾದ ವಿವಾದಗಳು ಇರತಕ್ಕಂಥದ್ದು, ಇದರ ಬಗ್ಗೆ ಬಹಳಷ್ಟು ಗಮನಿಸಬೇಕು. ಗಂಡ ಹೆಂಡತಿ ಇಬ್ಬರೂ ಕೂಡ ಅನುನ್ಯವಾಗಿರೋದಕ್ಕೆ ಏನು ಬೇಕು? ಸಾಮರಸ್ಯ ತುಂಬ ಚೆನ್ನಾಗಿರಬೇಕು, ಅವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ತುಂಬ ಚೆನ್ನಾಗಿರಬೇಕು. ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಕುಂತು ಮಾತಾಡಿಕೊಂಡು ಏನೇ ಚಿಕ್ಕ ಪುಟ್ಟ ತಾರತಮ್ಯಗಳಿದ್ದರೂ ಕೂಡ ಅದನ್ನು ಮಾತಿನ ಮೂಲಕ ಬಗೆಹರಿಸ್ಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಬೇಕು. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ವಿಚಾರಗಳಿವೆಲ್ಲ. ಇನ್ನು ಈ ಭೂಮಿಯ ವಿವಾದದಲ್ಲಿ ಏನಿದೆ, ಕೆಲವೊಂದು ಜನರಿಗೆ ಸಮಸ್ಯೆಗಳನ್ನು ಉಂಟಾಗ್ಬೋದು, ಅಥವಾ ಬೇರೆಯವ್ರದ್ದು ಯಾರ್ದೋ ಸಂಬಂಧ ಇರಲ್ಲ ಇರತಕ್ಕಂಥ ಕೆಲವೊಂದು ವಿವಾದಗಳು ನಿಮ್ಮ ತಲೆ ಮೇಲೆ ಬರ್ಬೋದು. ಹಾಗಾಗಿ ಕೆಲವೊಂದು ಬೇರೆಯವರ ವಿಚಾರದಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿಮಗೆ ಒಳ್ಳೆಯ ಫಲ ತಂದು ಕೊಡ್ತಾ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಭಾಳಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು, ಆಯಿತಾ. ಇನ್ನು ಕೆಲವೊಂದು ಜನ ವಿದೇಶಕ್ಕೆ ಹೋಗಿ ಉದ್ಯೋಗಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ ಕೆಲವೊಂದು ಜನರಿಗೆ. ಇನ್ನು ಈ ಸಂಗೀತ, ನಾಟ್ಯ, ಸ್ವಲ್ಪ ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಕಲೆಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಭಾಳಷ್ಟು ಶ್ರೇಯಸ್ಕರವಾಗಿರ್ತಕ್ಕಂಥ ಫಲ ಇದೆ. ಇನ್ನು ರಾಜಕಾರಣಿಗಳಿಗೂ ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗುವಂಥದ್ದು, ಮಾನ ಸನ್ಮಾನಗಳು, ಬಿರುದುಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಕೆಲವೊಂದು ಜನರಿಗೆ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ತಲೆನೋವು ಇರುತ್ತೆ, ಏನೋ ಅರ್ಧ ತಲೆನೋವು ಅಥವಾ ತಲೆ ಶೂಲೆ ಇರತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕಾಡಬಹುದು. ಇನ್ನು ನಿಮ್ಮ ಪತಿಗೋ ಅಥವಾ ಪತ್ನಿಗೋ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು. ಕೆಲವೊಂದು ಜನರಿಗೆ ರಕ್ತದೊತ್ತಡ, ಮಧುಮೇಹದಂಥ ತೊಂದರೆಗಳಿರ್ತಕ್ಕಂಥವರಿಗೂ ಕೂಡ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು. ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಮಾರ್ಚ್ ತಿಂಗಳಲ್ಲಿ ಒಂದು ತುಲಾರಾಶಿಯವರ ಒಂದು ಫಲ ಇದು. ಇನ್ನು ನಾನು ವಿಷಯಗಳು ಬಹಳಷ್ಟಿದೆ ಅಂದರೆ, ಈ ಮಾರ್ಚ್ ತಿಂಗಳಲ್ಲಿ ಮೊದಲಾರ್ಧದಲ್ಲಿ ಯಾವ ರೀತಿ ಇದೆ, ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಇದೆ, ಮತ್ತು ಅದಕ್ಕೆ ಕೆಲವೊಂದು ಪರಿಹಾರಗಳು ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ದರೆ ಮಾರ್ಚ್ ತಿಂಗಳಲ್ಲಿ ಮೊದಲಾರ್ಧ ಅಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಇದೆ ಅಂತಂದರೆ, ಕೆಲವೊಂದು ಸ್ವಲ್ಪ ಹಿರಿಯರಿಗೆ, ತಂದೆಗೋ ಅಥವಾ ತಾಯಿಗೋ ಕೆಲವೊಂದು ಅನಾರೋಗ್ಯದ ನಿಮಿತ್ತವಾಗಿ ಕೆಲವೊಂದು ಆಸ್ಪತ್ರೆಗಳಿಗೆ ಅಲೆದಾಡುವಂತಹ ಸಂದರ್ಭಗಳು ಬರ್ಬೋದು. ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗ ಸಿಗುವಂತಹ ಬಹಳಷ್ಟು, ಇದು ಭಾಳ ಪ್ಲಸ್ ಪಾಯಿಂಟ್ ಇದು, ಇಡೀ ವಿಡಿಯೋದಲ್ಲಿ ಇದು ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಕೆಲವೊಂದು ಕೆಲಸ ಹುಡುಕ್ತಕ್ಕಂಥವ್ರಿಗೆ ಕೆಲಸ ಸಿಗುವಂಥದ್ದು. ಇನ್ನು ಸಂತಸದ ಸಮಾಚಾರ ಆಗುತ್ತೆ, ಭಾಳಷ್ಟು ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಸಂತೋಷದ ವಿಚಾರಗಳು ಕೇಳುವಂತಹ ಸಾಧ್ಯತೆ ಬರಬಹುದು. ಇನ್ನು ವಿದೇಶಕ್ಕೆ ಹೋಗ್ಬೋದು ಅಥವಾ ಏನೋ ಒಂದು ಖರೀದಿ ಮಾಡ್ತಕ್ಕಂಥದ್ದು, ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಖರೀದಿ ಮಾಡ್ತಕ್ಕಂಥದ್ದು, ಸ್ತ್ರೀಯರಿದ್ದರೆ ಪುರುಷರಿಗೆ ಬೇಕಾಗಿರುವಂಥ ವಸ್ತುಗಳು, ಪುರುಷರಿದ್ದರೆ ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂಥ ಅವರವರ ಪ್ರೀತಿಪಾತ್ರರಿಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಸ್ವಲ್ಪ ಪರಸ್ತ್ರೀಯರಲ್ಲಿ ಅಥವಾ ಒಂದು ವಿಚಾರದಲ್ಲಿ ಕೆಲವೊಂದು ಜನರಿಗೆ ಸಮಸ್ಯೆಗಳು ಕಂಡುಬರಬಹುದು. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು, ಆಯಿತಾ. ಇನ್ನು ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಇದೆ, 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಇದೆ ಅಂತ ನೋಡೋದಾದರೆ, ಕೆಲವೊಂದು ಸಂತೋಷದ ವಾತಾವರಣ ಮನೆ ಮಾಡಿರ್ತದೆ, ಕೆಲವೊಂದು ಆದಾಯದ ಮೂಲ ಕೂಡ ತುಂಬ ಜಾಸ್ತಿ ಆಗಿರ್ತದೆ, ಯಾವುದೋ ಒಂದು ಮೂಲದಿಂದ ಧನಪ್ರಾಪ್ತಿ ಆಗ್ತಕ್ಕಂಥದ್ದು, ಅದು ಉತ್ತಮವಾಗಿರತಕ್ಕಂಥ ಒಂದು ಫಲಿತಾಂಶವನ್ನೇ ತಂದುಕೊಡ್ತಕ್ಕಂಥದ್ದು.
ಇನ್ನು ಸ್ವಲ್ಪ ಕೆಲವೊಂದು ಶತ್ರುಗಳು ಏನಿದ್ದಾರೆ ಅವು ಸ್ವಲ್ಪ ಸೈಲೆಂಟ್ ಆಗತಕ್ಕಂತಹ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಬಹಳಷ್ಟು ಎಸ್ಎಸ್ ಅನ್ನು ಕಂಡುಬರತಕ್ಕಂತದ್ದು ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ಮಾಡಿದರೂ ಕೂಡ ಕೃಷಿಕರಿಗೂ ಕೂಡ ತುಂಬಾ ಉತ್ತಮವಾಗಿರತಕ್ಕಂತ ಧನಪ್ರಾಪ್ತಿ ಆಗುವಂತಹ ಯೋಗಗಳು ಕಂಡುಬರ್ತಾ ಇದೆ ಇನ್ನು ನಿಮ್ಮ ಅನುಕೂಲಸ್ಥರಿಂದ ಆತ್ಮರಿಂದ ಅಥವಾ ಸ್ನೇಹಿತರಿಂದ ಅನುಕೂಲಕರವಾಗಿರತಕ್ಕಂತಹ ಒಂದು ಪ್ರಸಂಗಗಳು ನಡೆಯಬಹುದು ಕೆಲವೊಂದು ಜನ ಸಾಧು ಸತ್ಪುರುಷರ ಸೇವೆಯನ್ನು ಮಾಡುವಂತದ್ದು ಕೆಲವೊಂದು ವಿಶೇಷ ಕ್ಷೇತ್ರಗಳ ದರ್ಶನವನ್ನು ಮಾಡತಕ್ಕಂತದ್ದು ಯೋಗ ಧ್ಯಾನಗಳನ್ನು ಮಾಡತಕ್ಕಂತದ್ದು ಈ ರೀತಿಯಾಗಿರತಕ್ಕಂತಹ ಧ್ಯಾನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ವೀಕ್ಷಕರೇ ಈ ವಿಡಿಯೋ ನೋಡಿದ ಮೇಲೆ ಇನ್ನೂ ನಾನು ಪರಿಹಾರವನ್ನು ತಿಳಿಸೋದು ಬಾಕಿ ಇದೆ ಈ ವಿಡಿಯೋ ಬಹಳಷ್ಟು ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೋತೀನಿ ಎಲ್ಲಿ ಎಚ್ಚರಿಕೆ ಇರಬೇಕು ಎಲ್ಲೆಲ್ಲಿ ಪ್ಲಸ್ ಇದೆ ಅನ್ನುವಂಥ ಭಾಳ ಸಮಗ್ರವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಬೇಕು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರವಾಗಿ ನೀವು ನಮ್ಮ ಜೊತೆಯಲ್ಲಿ ಇರ್ಬೋದು ಅಂತ ಹೇಳ್ತಾ ಇನ್ನೊಂದು ವಿಚಾರ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಉಳಿದಂಥ 11 ರಾಶಿಯ ರಾಶಿ ಫಲನೂ ಕೂಡ ಅಲ್ಲಿ ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಸಿಗ್ತಾ ಇದೆ ನಿಮಗೆ ಬೇಕಾಗಿರುವಂಥ ರಾಶಿಯ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಾಶಿಫಲ ಮಾರ್ಚ್ ತಿಂಗಳ ಫಲವನ್ನು ನೀವು ವೀಕ್ಷಣೆ ಮಾಡ್ಬೋದು ಬನ್ನಿ ಹಾಗಿದ್ರೆ ಮಾರ್ಚ್ ತಿಂಗಳಲ್ಲಿ ನೀವು ಕೆಲವೊಂದು ಪೂಜಾ ಪರಿಹಾರಗಳನ್ನಾಗಿರ್ಬೋದು ವೈದಿಕ ಪರಿಹಾರಗಳನ್ನಾಗಿರ್ಬೋದು ಇದ್ರ ಬಗ್ಗೆ ನಾನು ತಿಳಿಸೋದಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಶ್ರೀ ಗುರು ಸ್ತುತಿಯನ್ನು ಪಠಣ ಮಾಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಈ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡ್ತಕ್ಕಂಥದ್ದು ಇನ್ನು ಸ್ವಲ್ಪ ನಿಮ್ಮ ಎಡಗೈಯಲ್ಲಿ ಬೆಳ್ಳಿಯ ಉಂಗುರವನ್ನು ಧರಿಸ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಒಂದು ಫಲ ತಂದು ಕೊಡ್ತಾ ಇದೆ ಇನ್ನು ನಿಮಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯ ಮುಂದೆ ಸ್ವಲ್ಪ ಆಗ್ನೇಯದಲ್ಲಿ ಕೆಲವೊಂದು ತುಳಸಿ ಗಿಡವನ್ನು ಇಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡ್ತಾ ಇದೆ ಬಹಳಷ್ಟು ಹೋರಾಟ ಮಾಡಿದಿರಿ 2022 ತುಂಬ ಚೆನ್ನಾಗಿದೆ ಅದರಲ್ಲೂ ವಿಶೇಷವಾಗಿ ಮಾರ್ಚ್ ತಿಂಗಳಂತೂ ತುಂಬ ಪ್ಲಸ್ ಆಗಿನೇ ಕನ್ವರ್ಟ್ ಆಗುತ್ತೆ ಇದೆಲ್ಲ ವಿಡಿಯೋ ನೋಡಿದಾಗ ಬಹಳಷ್ಟು ಉತ್ತಮ ಫಲ ಇದೆ ಅನ್ನುವಂಥದ್ದಂತೂ ಕೆಲವೊಂದು 2-3 ಎಚ್ಚರಿಕೆಗಳನ್ನು ಬಹಳಷ್ಟು ವಿಚಾರ ಮಾಡಬೇಕು ಇದನ್ನೊಂದಿಷ್ಟು ನೀವು ಗಮನ ಹರಿಸಿದ್ದೆ ಆದರೆ ಬಹಳ ಚೆನ್ನಾಗಿ ಈ ತಿಂಗಳು ಕಳಿಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.